ಬೆಂಗಳೂರಿಗರು ಬಿ ಅಲರ್ಟ್ ಆಗಿರ್ಬೇಕು ಯಾಕಂದ್ರೆ ಬರ್ತಾ ಇದೆ ಹೋಳಿ ಹಬ್ಬ ಅದಾದ ಮೇಲೆ ಮಾರಿ ಹಬ್ಬವೇ ಕಾದಿದೆ ಕರೋನಾದಲ್ಲಿ ಜನ ಅಲರ್ಟ್ ಆಗಿರ್ಬೇಕು ವೈದ್ಯರಿಂದಲೇ ಈಗ ಒಂದು ಶಾಕಿಂಗ್ ರಿಪೋರ್ಟ್ ಬಹಿರಂಗ ಆಗಿದೆ ಮುಂದಿನ ದಿನಗಳಲ್ಲಿ ಕರೋನಾದ ರೌದ್ರಾವತಾರ ಆಗುತ್ತೆ ಇಲ್ಲಿ ತನಕ ನೋಡಿದ್ದಲ್ಲ ಇನ್ನು ಮುಂದಿದೆ ಹಬ್ಬ ಅಂತ ಹೇಳ್ತಾ ಇದ್ದಾರೆ ಮೂರರಿಂದ ನಾಲ್ಕು ತಿಂಗಳು ಕರೋನಾ ಕಾಡದೆ ಬಿಡಲ್ಲ ಬೆಂಗಳೂರಿನಲ್ಲೇ ಮೂರರಿಂದ ಐದು ಸಾವಿರ ಕೇಸ್ ಬರೋ ಸಾಧ್ಯತೆ ಇದೆ ಈಗಾಗಲೇ ನಾವು ಸಾವಿರದ ಇನ್ನೂರು ಬಂದ್ಬಿಟ್ಟಿದ್ವಿ ಬೆಂಗಳೂರು ಒಂದರಲ್ಲೇ ಇವಾಗ ಅದು ಮೂರರಿಂದ ಐದು ಸಾವಿರ ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಪಾಸಿಟಿವ್ ಕೇಸ್ ಹೆಚ್ಚಾಯಿತು ಅಂದ್ರೆ ಬೆಂಗಳೂರಿಗೆ ಗಂಡಾಂತರ ಕಟ್ಟಿಟ್ಟ ಬುತ್ತಿ ವೈದ್ಯರಿಂದಲೇ ಬಹಿರಂಗವಾದಂತಹ ಶಾಕಿಂಗ್ ರಿಪೋರ್ಟ್ ಇದು ಕಳೆದ ಮೂರ್ನಾಲ್ಕು ದಿನದ ಫಿಗರ್ಸ್ ನೋಡಿದ್ರೆ ನಾವು ಸೆಕೆಂಡ್ ವೇವ್ ಏನು ಹೊಸಲಲ್ಲಿ ಇದ್ದೀವಿ ಅನ್ನೋದು ಕನ್ಫರ್ಮ್ ಆಗ್ತಾ ಅದರಲ್ಲಿ ಅದರಲ್ಲೇನು ಡೌಟ್ ಇಲ್ಲ ಮತ್ತು ನಾವು ಕೂಡ ಈಗ ಇಷ್ಟು ದಿನ ನಮ್ಮಲ್ಲಿ ಅಡ್ಮಿಷನ್ಸೇ ಇರಲಿಲ್ಲ ಈಗ ಗ್ರ್ಯಾಜುಯಲಿ ಅಡ್ಮಿಷನ್ಸ್ ಇದೆ ಸೊ ಇದೆಲ್ಲನೂ ತೋರಿಸುತ್ತೆ ನಾವು ಸೆಕೆಂಡ್ ವೇವ್ ಶುರು ಆಗ್ತಿದೆ ಅಂತ ಹೇಳಿ ಲಾಸ್ಟ್ ಟೈಮು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಒಂದು ಎಂಟು ಸಾವಿರ ಒಂಬತ್ತು ಸಾವಿರದವರೆಗೂ ಹೋಗಿಬಿಟ್ಟಿದ್ವಿ ಪಾಸಿಟಿವಲ್ಲಿ ಬಟ್ ನಾವು ದಿಸ್ ಟೈಮ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ತ್ರೀ ಟು ಫೈವ್ ತೌಸಂಡ್ ಕೇಸಸ್ ಪರ್ ಡೇವರ್ಗು ಹೋಗುತ್ತೆ ಈ ವೇವಲ್ಲ ಅಂತ ಬಟ್ ಈವನ್ ಐದು ಸಾವಿರ ಕೇಸಸ್ ಪರ್ ಡೇ ಅದ್ರೂ ತುಂಬ ಕಷ್ಟ ಆಗಿಬಿಡುತ್ತೆ ನಾಳೆ ಅವರಲ್ಲಿ ಈವನ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ದೆಮ್ ನೀಡ್ ಅಡ್ಮಿಷನ್ ಅಂದರೆ ಬೆಡ್ ಇಲ್ಲದೇ ಇರೋ ಪರಿಸ್ಥಿತಿ ಆಗಿಬಿಡುತ್ತೆ ಬ್ಯಾಂಗ್ಳೂರಲ್ಲಿ ನೀವು ಫೈವ್ ತೌಸಂಡ್ ಕೇಸಸ್ ಪರ್ ಡೇ ಆಗೋಕ್ಕೆ ಶುರು ಆದರೆ ಅಟ್ ಲೀಸ್ಟ್ ಸೆಮಿ ಲಾಕ್ಡೌನ್ ಮಾಡಬೇಕಾಗತ್ತೆ ಬಿಲೋ ದಟ್ ವಿ ಕ್ಯಾನ್ ಮ್ಯಾನೇಜ್ ಈ ಎರಡನೇ ಅಲೆಯಲ್ಲಿ ಏನಾಗ್ತಾ ಇದೆ ಅಂದರೆ ಈ ಮ್ಯೂಟೆಂಟ್ ವೆರೈಟಿ ಏನಿದೆ ಅದು ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ ಈ ಸಿವಿಯರಿಟಿ ಈಗ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿಗೆ ನಮಗೆ ಮಾಹಿತಿ ಇದ್ದದ್ದು ವರ್ಷ ಈ ಲಾಸ್ಟ್ ಇಯರ್ ಇಂದ ಲಾಸ್ಟ್ ಇಯರ್ ನಮಗೆ ಏನ್ ಕಲ್ತಿದ್ದೇವೆ ಸಂಖ್ಯೆಗಳಿಂದ ಮೂರು ತಿಂಗಳಲ್ಲಿ ಜಂಪ್ ಆಗಿತ್ತು ಪೀಕಿಗೆ ಹೋಗಿತ್ತು ಅಷ್ಟ್ರವರೆಗೆ ನಾವು ಯಾಕಂದ್ರೆ ಲಾಕ್ ಡೌನ್ ಇದೆಲ್ಲ ಮಾಡಿ ಅದನ್ನು ತಡೆ ಹಿಡಿದಿದ್ದೇವೆ ಒಂದು ಹಂತವರೆಗೆ ಬಟ್ ಜುಲೈಯಿಂದ ತೆಗೆದು ನೀವು ಸೆಪ್ಟೆಂಬರ್ ಜಂಪ್ ನೋಡಿದ್ರೆ ಸ್ಪೈಕ್ ಇದು ನಮ್ಮ ಎದುರಿಗೆ ಸಂಖ್ಯೆಗಳೇ ನಮ್ಮ ಎದುರಿಗೆ ಅದಕ್ಕೆ ನಿಜವಾಗಿ ಪ್ರೂಫ್ ಆಗಿ ಎದುರು ಎದುರುತ್ತಿದೆ ಜುಲೈಯಿಂದ ತೆಗೆದು ಸೆಪ್ಟೆಂಬರ್ ವರೆಗೆ ಅದು ಇಪ್ಪತ್ತು ಸಾವಿರ ಪರ್ ಡೇ ಇಂದ ತೆಗೆದು ಒಂದು ಲಕ್ಷ ಪರ್ ಡೇಗೆ ಹೋಗಿತ್ತು ಇವತ್ತಿಗೆ ನೋಡಿದಾಗ ನೆಕ್ಸ್ಟ್ ಮೂರು ತಿಂಗಳಲ್ಲಿ ಇದು ಜಂಪ್ ಆಗ್ಲಿಕ್ಕೆ ಉಂಟು ಈ ಮೂರು ತಿಂಗಳಲ್ಲಿ ಅಂದ್ರೆ ಈ ಇದೊಂದು ಪ್ಯಾಟರ್ನ್ ಗೆ ನಮಗೆ ದೊಡ್ಡ ಸೈಂಟಿಸ್ಟ್ ಆಗಬೇಕು ಜನರಲ್ ಪಬ್ಲಿಕ್ ಹೆಲ್ತ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ಇವತ್ತಿಗೆ ಸಂಶೋಧನೆಗಳು ಮಾಡಿದ್ದ ಪಬ್ಲಿಕೇಶನ್ ರಿಸರ್ಚ್ ಅಲ್ಲಿ ನೋಡಿದರೆ ಬೇರೆ ದೇಶಗಳ ಅಂಕಿಗಳನ್ನು ನೋಡಿದ್ರೆ ಇದೇ ಪ್ಯಾಟರ್ನ್ ಫಾಲೋ ಮಾಡ್ತಾ ಉಂಟು ಅಂತ ಸಂದರ್ಭದಲ್ಲಿ ಇಲ್ಲ ನಾವು ಬೇರೆ ಒಂದು ಇಂಪಾರ್ಟೆಂಟ್ ವಿಷಯ ನಮ್ಮ ಇದರಲ್ಲಿ ಹೇಳಿದ್ರೆ ನ್ಯಾಚುರಲಿ ಸಾವುಗಳು ಕಡಿಮೆ ಆಗಿದೆ ಬಟ್ ಅದು ಭಾರಿ ಇಂಪಾರ್ಟೆಂಟ್ ವಿಷಯ ಬಟ್ ಅದನ್ನು ಹಿಡ್ಕೊಂಡು ಎರಡನೇ ಅಲೆಯನ್ನು ನಂಬಿಕೊಂಡು ಅದರಲ್ಲಿ ಹೊಸ ಬೆಂಗಳೂರಿಗೆ ಮತ್ತೆ ಕರೋನಾದ ಯಮಗಂಡ ಕಾಲ ಶುರುವಾಗಿದೆ ಇನ್ನೊಂದು ತಿಂಗಳಾದ್ರೂ ನಾವು ಎಚ್ಚರಿಕೆಯಿಂದ ಇರಬೇಕು ಸದ್ಯಕ್ಕೆ ಕರೋನಾ ಅಂಕಿ ಕಡಿಮೆ ಆಗುವ ಬಗ್ಗೆ ಅನುಮಾನ ಇನ್ನಷ್ಟು ದಿನ ಕರೋನಾ ಸೋಂಕು ಸ್ಫೋಟ ಆಗುತ್ತೆ ಈ ರೀತಿಯ ಎಚ್ಚರಿಕೆ ಸಿಗ್ತಾ ಇದ್ದು ಇನ್ನು ಕನಿಷ್ಠ ಒಂದು ತಿಂಗಳಾದ್ರೂ ಕೂಡ ನಾವು ಜೋಪಾನ್ ಆಗಿರ್ಬೇಕು ಒಂದು ತಿಂಗಳಾದ್ರೂ ಅದು ಸ್ಫೋಟ ಆಗೇ ಆಗುತ್ತೆ ಬೆಂಗಳೂರಿಗೆ ಈ ರೀತಿಯಾಗಿ ಮತ್ತೆ ಕರೋನಾದ ಯಮಗಂಡ ಕಾಲ ಬಂದಿದ್ದು ಸದ್ಯಕ್ಕೆ ಕರೋನಾದ ಅಂಕಿ ಅಂಶಗಳು ಕಡಿಮೆ ಆಗುವ ಬಗ್ಗೆ ಅನುಮಾನ ಅದು ರೈಸ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ತಿಂಗಳು ಈ ರಂಜಾನ್ ಬರ್ತಾ ಇದೆ ದೊಡ್ಡ ಮಸೀದಿಗಳಲ್ಲಿ ಆ ಪ್ರಾರ್ಥನೆ ಸಲ್ಲಿಸಬೇಕಾಗತ್ತೆ ಅದನ್ನು ಕೂಡ ನಿರ್ಬಂಧ ಮಾಡಬೇಕಾಯ್ತು ಇದ್ದಾರೆ ಅಲ್ಲೇ ನಮ್ಮ ಸಂಪ್ರದಾಯದ ಪ್ರಕಾರ ಏನಿದೆ ಅದನ್ನು ಮಾಡಿಸ್ಕೊಂಡು ಗುಂಪು ಸೇರುವುದನ್ನ ನಾವು ಕಡಿಮೆ ಆಗಬೇಕು ಅದು ನಿಯಂತ್ರಣ ಆಗ್ಬೇಕು ಒಂದು ಕಡೆ ವ್ಯಾಕ್ಸಿನೇಷನ್ ಕೂಡ ನಾವು ಜಾಸ್ತಿ ಮಾಡಬೇಕು ಬಹುಶಃ ನಲವತ್ತೈದು ವರ್ಷ ಆದ್ಮೇಲೆ ಎಲ್ಲರಿಗೂ ಕೊಡಬೇಕು ನಲವತ್ತೈದು ವರ್ಷಕ್ಕಿಂತ ಚಿಕ್ಕ ವಯಸ್ಸಿನವರಾಗಿದ್ರೆ ಏನಾದರೂ ಕಾಯಿಲೆ ಇದ್ರೆ ಅವ್ರಿಗೂ ಕೊಡಬೇಕು ಕಳೆದ ವರ್ಷ ಏನಾಗಿತ್ತು ಈ ಕಾಯಿಲೆ ಬಗ್ಗೆ ಬಹಳ ಬಹಳ ಭಯ ಇತ್ತು ಅಂದರೆ ಬಹಳ ಗೊಂದಲವೂ ಇತ್ತು ಬಹಳ ಭಯನೂ ಇತ್ತು ಈಗ ನಮಗೆಲ್ಲ ಗೊತ್ತಿದೆ ಈ ಇದು ಬಂದರೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಒಂದು ಸ್ಟ್ರೀಮ್ಲೈನ್ ಆಗಿದೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಸ್ಟ್ರೀಮ್ ಲೈನ್ ಆಗಿದೆ ನಂತರ ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟು ಸರಿಯಾಗಿ ಸೂಕ್ತ ಕಾಲದಲ್ಲಿ ಆಸ್ಪತ್ರೆಗೆ ಬಂದರೆ ಅವರಿಗೆ ಈ ಕರೆಕ್ಟು ಚಿಕಿತ್ಸೆ ಕೊಟ್ಟರೆ ವಾಸಿಯಾಗುತ್ತೆ ಸೊ ಕಳೆದ ವರ್ಷ ಇದ್ದಂಥ ಭಯ ಇಲ್ಲ ಆಮೇಲೆ ಮೊದಲೆಲ್ಲ ಇದು ಯಾವ ಮಟ್ಟಕ್ಕೆ ನಾವು ಯೋಚನೆ ಮಾಡ್ತಾ ಇದೀವಿ ಅಂದರೆ ಇದು ಅಸ್ಪೃಶ್ಯತೆ ಅನ್ಟಚಬಿಲಿಟಿ ಅನ್ನೋ ಬಗ್ಗೆಯೂ ಮಾತಾಡ್ತಾ ಇದ್ವಿ ಅದರಿಂದ ಜನ ಈಗ ವೈದ್ಯರಲ್ಲೂ ಕೂಡ ಒಂದು ಆತ್ಮವಿಶ್ವಾಸ ಇದೆ ಈ ಕಾಯಿಲೆಯನ್ನು ನಾವು ವಾಸಿ ಮಾಡ್ಬೋದು ಅಂತ ಜನರಲ್ಲೂ ಕೂಡ ಈಗಾಗಲೇ ಗೊತ್ತಿದೆ ಜನರಿಗೂ ಈಗ ನೆರೆ ಹೊರ ಮನೆಯಲ್ಲಿ ಯಾರಿಗೋ ಆಗಿತ್ತು ರಿಕವರ್ ಆದರೂ ಸೊ ಅದರಿಂದ ಜನ ಹೆಚ್ಚು ಹೆಚ್ಚು ಜನರ ಸಹಕಾರ ಬೇಕು ಮತ್ತು ಜನರಲ್ಲಿ ತಿಳುವಳಿಕೆ ಜಾಗೃತಿ ಮೂಡಬೇಕಾಗತ್ತೆ ಗುಂಪು ಸೇರದೆ ಈಗ ಮದುವೆ ಕರೀತಾರೆ ಸೊ ಇಂಥ ಸಂದರ್ಭದಲ್ಲಿ ಆಯಿತು ಮದುವೆಗೆ ಹೋಗೋರೇ ಕಡಿಮೆ ಆಗಬೇಕು ಸಂತೋಷ ಕರೀತಾರೆ ಬಟ್ ನಾವುಗಳೇ ಸ್ವಯಂ ನಿರ್ಬಂಧ ಮಾಡ್ಕೋಬೇಕು ಜನ ಅವ್ರವ್ರ ಕೆಲಸ ಮಾಡಬೇಕು ಮುನ್ನೆಚ್ಚರಿಕೆನೂ ವಹಿಸ್ಬೇಕು ಅವ್ರವ್ರ ಕೆಲಸನೂ ಮಾಡಬೇಕು ನಂತರ ಈ ಅಬೌವ್ ಸಿಕ್ಸ್ಟಿ ಇಯರ್ಸು ಅಥವಾ ಅವ್ರಿಗೆ ಯಾರಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅವರು ಆದಷ್ಟು ಮನೆಯೊಳಗೆ ಇರಬೇಕು ಯಾಕೆಂದರೆ ಕರೋನಾ ಕೇರ್ ಈಸ್ ಬೆಸ್ಟ್ ಅಟ್ ಹೋಮ್ ಅಂತ ಸೊ ನಾವು ಮನೆಯಲ್ಲೇ ಅವ್ರಿಗೆ ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ಹೋಗಬೇಕು ಯಾರ್ಯಾರು ಈಗ ನಾವು ಇಪ್ಪತ್ತರಿಂದ ಅಥವಾ ಅರು ನಲ್ವತ್ತು ವರ್ಷ ಐವತ್ತು ವರ್ಷ